ಹೋಗ್ತಾ ಇದ್ರೆ ನಮಗೆ ಕೊಡಬೇಕಾದಂಥ ಬಾಕಿ ಕೊಡಬೇಕು ಅಂತ ಕೇಳೋದಕ್ಕೋಸ್ಕರ ಹೋರಾಟಕ್ಕೆ ಮಹಾತ್ಮ ಗಾಂಧಿಯವರ ಚಿತ್ರ, ಅದ್ರ ಪಕ್ಕದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಇವ್ರ ಫೋಟೋಗಳು ಹಾಕ್ಕೊಂಡು ಹೋರಾಟಕ್ಕೆ ಹೋಗ್ತಿದ್ದೀವಿ ಅಂತ ಇಟ್ಟಿದ್ದಾರೆ. ದೆಹಲಿಗೆ ಇವ್ರು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ಹೋರಾಟ ಅವ್ರು ಹಮ್ಮಿಕೊಂಡಿದ್ರೆ ನಮ್ದೇನು ಅಭ್ಯಂತರ ಇರಲಿಲ್ಲ. ಯಾಕೆ ಸರ್ಕಾರದೇ ಮಾಡ್ತಿದ್ದಾರೆ ಅಂತಂದರೆ ಈ ಅಡ್ವರ್ಟೈಸ್ಮೆಂಟ್ ದುಡ್ಡು, ಹೋಗಿ ಬರೋಂಥ ಫ್ಲೈಟ್ ಚಾರ್ಜು, ಅಲ್ಲಿ ಉಳ್ಕೊಂಡಂಥ ದುಡ್ಡಿನ ವ್ಯವಸ್ಥೆ, ಊಟ ತಿಂಡಿ, ಇದ್ರದ್ದೆಲ್ಲ ವ್ಯವಸ್ಥೆನ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೋಸ್ಕರ ಇವರು ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ಪ್ರಚಾರಕ್ಕೆ ಮಾಡ್ತಾರಂತ ಕುತಂತ್ರ ಇದು. ನಾನು ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಿನ್ನೆ ಲೋಕಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು ಉತ್ತರ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮ ಹತ್ರ ಹೋಗಿದ್ದರು, ನಾನು ಅಷ್ಟು ಕ್ಲಾರಿಫೈ ಮಾಡಿ ಕಳಿಸಿದ್ದೀನಿ ಏನಂತ ಹೇಳಿಕೆ ಕೊಟ್ಟರೂ ಕೂಡ ಇವರು ದೆಹಲಿ ಯಾಕೆ ಹೋಗ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಇವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹಣಕಾಸು ಸಚಿವರು, ಹಣಕಾಸಿನ ಇಲಾಖೆ ಈಗ ಏನೇನು ಮಾಡಬೇಕು, ಏನೇನು ಬಿಡಬೇಕು ಅನ್ನೋದು ಆರ್ಥಿಕ ಇಲಾಖೆ ಮುಖಾಂತರ ಕೂಡ ಹಣಕಾಸು ಸಚಿವಾಲಯದ ಮುಖಾಂತರ ಸಾಕಷ್ಟು ಇವರು ತಿಳ್ಕೊಂಡಿದ್ದಾರೆ. ಆದರೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಏನೇನು ಕೊಡಬೇಕು, ಏನೇನು ಕೊಡಬಾರ್ದು ಅನ್ನೋಂತೆಲ್ಲ ನಿನ್ನೆ ನಿರ್ಮಲಾ ಸೀತಾರಾಮ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇವರು ಸಮಾಧಾನ ಇಲ್ಲ ಅಂತಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಹೋಗಿ ಬರ್ಬೋದಿತ್ತು. ಇಡೀ ಕರ್ನಾಟಕ ರಾಜ್ಯದ ಎಮ್ ಎಲ್ ಎಗಳನ್ನ ಎಲ್ಲಿಗೆ ಬೇರೆ ಬೇರೆ ಪಕ್ಷಕ್ಕೆ ಹೊರಟೋಗ್ತಾರೋ ಅವ್ರ ಎಮ್ ಎಲ್ ಎಗಳು ಅಂತ ಬೈದಿದ್ದ ಅಷ್ಟೂ ಜನಕ್ಕೂ ಕೂಡ ದೆಹಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ದುಡ್ಡು ಯಾರ್ದು? ಸರ್ಕಾರದ ದುಡ್ಡು. ಸರ್ಕಾರದ ದುಡ್ಡು ಅಂದ್ರೇನು? ಸಾಮಾನ್ಯ ರೈತನ ತೆರಿಗೆ ಹಣ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಹಣ ಸರ್ಕಾರ ಪಾಪರ ಎದ್ದೋಗಿದೆ. ಪಾಪರ ಎದ್ದೋಗಿರೋ ಸರ್ಕಾರ ಇವತ್ತು ಸರ್ಕಾರದ ದುಡ್ಡಲ್ಲಿ ದೆಹಲಿ ಹೋಗ್ತಾ ಇದ್ದಾರೆ. ಎರಡನೇದು, ಇವತ್ತು ನಾವು ಪ್ರತಿಭಟನೆ ಮಾಡ್ತೀರಿ ಅದಕ್ಕೆ ರೈತನು ಬರಬೇಕಾದಂಥ ಹಾಲಿನ ಪ್ರೋತ್ಸಾಹಧನ 716 ಕೋಟಿ ರೂಪಾಯಿ ನಮಗೆ ಯಾಕೆ ಕೊಟ್ಟಿಲ್ಲ, ಕೊಡಬೇಕು ಅಂತ ಏನು ಉತ್ತರ ಕೊಡ್ತಾರೆ? 716 ಕೋಟಿ ರೂಪಾಯಿ ರೈತನು ಕೊಡಬೇಕಾದ ಕೊಡದಷ್ಟು ಇದು ಇಷ್ಟು ಪಾಪರ ಎದ್ದೋಗಿದೆ ನಮ್ಮ ಸರ್ಕಾರ. ಇವ್ರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮುಖ್ಯಮಂತ್ರಿಗಳು ಹೇಳೋಕೆ ಇಷ್ಟಪಡ್ತೇನೆ, ಒಂದು ಆ 716 ಕೋಟಿ ರೂಪಾಯಿ ರೈತರಿಗೇನು ಕೊಡಬೇಕು ಅದನ್ನು ಬಿಡುಗಡೆ ಮಾಡೋಗಿ. ಎರಡನೇದು, ನೀವು ಅವತ್ತಿಂದ ಹೇಳ್ತಾ ಬರ್ತಿದ್ದೀರಾ, ಒಂದು ಶ್ವೇತಪತ್ರ ಹೊರಡಿಸ್ತೇನೆ, ಶ್ವೇತಪತ್ರ ಹೊರಡಿಸ್ತೇನೆ. ಎಲ್ಲಿ ಶ್ವೇತಪತ್ರ? ನಾನು ಅವತ್ತಿಂದನೂ ಹೇಳ್ತಾ ಬರ್ತೀನಿ, ಈ ಸರ್ಕಾರ, ಈ ಮುಖ್ಯಮಂತ್ರಿ ಶ್ವೇತಪತ್ರ ಹೊರಡಿಸಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.